ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತುರುಮರಿ ಗ್ರಾಮದಲ್ಲಿ ಜೈ ಹನುಮಾನ್ ಹಾಲಿನ ಕೇಂದ್ರದ ವತಿಯಿಂದ ಬೋನಸ್ ವಿತರಣಾ ಹಾಗೂ ಹೈನುಗಾರಿಕೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಮಾರಂಭಕ್ಕೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಆಗಮಿಸಿದ್ದರು. ಈ ಕಾರ್ಯಕ್ರಮವನ್ನು ವೃಷಭೇಂದ್ರ ಹುಬ್ಬಳ್ಳಿಯವರು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನ ಅರ್ಜುನ್ ಪುರಿಯವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ವಸ್ತುವಿನ ರೂಪದಲ್ಲಿ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ರೈತರು ಸಾಕ್ಷಿಯಾಗಿದ್ದರು. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಅರ್ಜುನ್ ಪುರಿಯವರು ಮಾತನಾಡಿದರು. ಹೈನುಗಾರಿಕೆಯಿಂದ ಎಲ್ಲ ರೈತರು ಆರ್ಥಿಕ ಸಬಲರಾಗಿ ಬಹುದೆಂದು ಆರೋಗ್ಯ ಸಂಪನ್ನರು ಆಗಬಹುದೆಂದು ಹೇಳಿದರು. ಮತ್ತು ಪಿಕೆಪಿಎಸ್ ಸಂಘದ ಅಧ್ಯಕ್ಷರಾದ ಋಷಭೇಂದ್ರ ಹುಬ್ಬಳ್ಳಿಯವರು ಮಾತನಾಡಿ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ರೈತರಿಗೆ ಸಲಹೆ ನೀಡಿದರು. ಹಾಗೂ ವಿಶೇಷ ಉಪನ್ಯಾಸಕರಾದ ಡಾಕ್ಟರ್ ಎಂಬಿ ಸಜ್ಜನ್ ಅವರು ಮಾತನಾಡಿ ಪಶು ಆರೋಗ್ಯ ಮತ್ತು ನಿರ್ವಹಣೆ ಬಗ್ಗೆ ತಿಳಿ ಹೇಳಿದರು. ಅದೇ ರೀತಿ ಸಿದ್ದರಾಮ್ ಕೌಜಲಗಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರಿಗೆ ಅರ್ಜುನ್ ಪುರಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಅದೇ ರೀತಿ ಶಿವನಪ್ಪ ಬೋಗೂರು ಪ್ರಾಥಮಿಕ ಕೃಷಿ ಪದ್ಧತಿಯ ನಿರ್ದೇಶಕರಾದಂತಹ ಶಿವನಪ್ಪ ಬೋಗೂರು ಅವರಿಗೆ ಮಾಲಾರ್ಪಣೆ. ಕೃಷ್ಣ ಡೈರಿಯಿಂದ ಬಂದಂಥ ಎಲ್ಲ ಸಿಬ್ಬಂದಿಯವರು ಹಾಗೂ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸಿ. ಈ ಒಂದು ನಾಗೇಶ್ ಬಂಡಿಗೆ 2009 ಕೂಡ ಬದುಕು ಅಂದ್ರೆ ಹೈನುಗಾರಿಕೆ. ತಾವೆಲ್ಲರೂ ನೋಡಿದಿರಿ, ನಾನು ಒಂದು ಎಣ್ಣಿ ತೊಗೊಂಬಂದು ನಿಮ್ಮನ್ನೆಲ್ಲ ನೋಡಿ ಮಾಡಿದ್ರು, ಆದರೂ ನನಗೆ ಮಾಡೋಕ್ಕೆ ಸ್ವಲ್ಪ ಅಕ್ಕ ತಂಗಿಯರು ಕೂಡ ನನ್ನ ಧನ್ಯವಾದಗಳು. ಇವತ್ತು ಬೋನಸ್ ಕಾರ್ಯಕ್ರಮ ನಿಮಿತ್ತವಾಗಿ ನಾವೆಲ್ಲರೂ ಸೇರಿದ್ದೇವೆ. ಬೋನಸ್ ಅಂದ್ರೆ ಏನಪ್ಪ, ನಮ್ಮ ರೈತರು ಪ್ರತಿ ದೀಪಾವಳಿ ಹಬ್ಬಕ್ಕೊಮ್ಮೆ ಹಾಲಿನ ಡೈರಿ ನಡೆಸುವಂಥ ಏಜೆಂಟ ಯಾರೂ ಇರ್ಬೋದು. ಎಲ್ಲ ಗಣ್ಯಮಾನ್ಯ ಅಧಿಕಾರಿಗಳೇ, ಹಿರಿಯರೇ, ಬಂಧುಗಳೇ, ಭಾಗವಹಿಸಿದ ಯಾವತ್ತು ಸನ್ಮಾನ್ಯರೇ, ತಾಯಿಗಳೇ, ಇಲ್ಲಿಯವರೆಗೆ ಹೈನುಗಾರಿಕೆಯನ್ನು ಉದ್ದೇಶಿಸಿ ಮಾಡಬೇಕಾದ ಅನೇಕ ಪರಿಹಾರವನ್ನು ಸೂಚಿಸಿದರೆ ಅವೆಲ್ಲವುಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಬದುಕಿದ್ದೇ ಆದರೆ ಬದುಕನ್ನು ಸುವರ್ಣಮಯ ಮಾಡಿಕೊಳ್ಬೋದು. ಬದುಕು ಬಹಳ ಮುಖ್ಯ. ಹುಟ್ಟು ಸಾವುಗಳ ಮಧ್ಯೆ ಅದು ಮುಖ್ಯ ಅಲ್ಲ, ಬದುಕುವುದು ಮುಖ್ಯ. ಹೇಗೆ ಬದುಕಿದ್ದೇವೆ, ಹೇಗೆ ಬದುಕಬೇಕು, ನಮ್ಮ ಬದುಕನ್ನು ಆದರ್ಶವಾಗಿ ಮತ್ತೊಬ್ಬರಿಗೆ ನಾವು ತೋರಿಸಬೇಕಾದ್ರೆ ಕೆಲವೊಂದು ಕರ್ತವ್ಯಗಳನ್ನು ಚೆನ್ನಾಗಿ ನಾವು ನಿರ್ವಹಿಸಬೇಕಾಗ್ತದೆ. ಅದಕ್ಕಾಗಿ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿವರೆಗೆ ಸಂಬಂಧಪಟ್ಟಂಥ ಎಲ್ಲ ಮಹನೀಯರು ಸಾಕಷ್ಟು ವಿಷಯಗಳನ್ನು ತನ್ನೆದುರಿಗೆ ಇಟ್ಟಿದ್ದಾರೆ. ಅವುಗಳನ್ನು ತಿಳ್ಕೊಂಡು ನಾವು ಇದನ್ನು ಮಾಡೋಣ. ಇದೊಂದು ಬೃಹತ್ ಸಮ್ಮೇಳನ, ಇದನ್ನು ಸಂಘಟನೆ ಮಾಡಿದಂಥ ಮಹನೀಯರಿಗೆ ಧನ್ಯವಾದಗಳನ್ನು ನಾನು ಹೇಳಲು ಮರೆಯುವುದಿಲ್ಲ. ಅದಕ್ಕೆ ಎಲ್ಲರೂ ನಾವು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಾವು ಮಾಡಬೇಕು. ಹಾಗೆ ಮಾಡಿದ್ದಾದರೆ ಜೀವನ ಉದ್ಧಾರ ಆಗ್ತೈತಿ, ಜೀವನ ಒಳ್ಳೆಯದಾಗ್ತೈತಿ. ನಾವೆಲ್ಲ ಒಳ್ಳೆಯದಾಗದರೆ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಹೇಳಲಿಕ್ಕೆ ಬರ್ತೈತಿ. ಅದಕ್ಕೆ ಮೊದಲು ನಾವು ಒಳ್ಳೆಯದಾಗಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಹೇಳ್ತೇನೆ. ಜಯ ಹಿಂದ್.